ಮುಂದೆ ಹೆದರಬೇಕಾಗಿಲ್ಲ। ಗದಗ ಪೊಲೀಸ್ ಇಲಾಖೆಯಿಂದ ಮೊಬೈಲ್ಫೈ ಆಪ್ ಅನ್ನ ಕಳೆದು ಹೋದ ಮೊಬೈಲ್ ಅನ್ನು ಹುಡುಕಲು ತಾಂತ್ರಿಕ ವ್ಯವಸ್ಥೆ ಮಾಡಲಾಗಿದೆ। ಮೊಬೈಲ್ ಕಳೆದುಕೊಂಡರೆ ಇನ್ನು ಮುಂದೆ ಹೆದರಬೇಕಾಗಿಲ್ಲ। ಕಳೆದು ಹೋದಂತ ಮೊಬೈಲ್ ಗಳನ್ನು ಹುಡುಕಿ ಕೊಡುವಂತ ತಾಂತ್ರಿಕ ವ್ಯವಸ್ಥೆಯೊಂದನ್ನು ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಡಲಾಗಿದೆ ಎಂದು ಪೊಲೀಸ್ನ ವರಿಷ್ಠಾಧಿಕಾರಿ ನೇಮಗೌಡ ಅವರು ತಿಳಿಸಿದ್ದಾರೆ। ಈ ಬಗ್ಗೆ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ ಅವರು ಮೊಬೈಲ್ ಅನ್ನು ಕಳೆದುಕೊಂಡರೆ ತಕ್ಷಣ ಏನು ಮಾಡಬೇಕು ಎಂಬ ಕೆಲವು ಮಾಹಿತಿಗಳನ್ನು ನೀಡಿದರು। ಇಲಾಖೆಯು ಮೊಬಿಫೈ ಎಂಬ ಹೊಸದೊಂದು ಆಪ್ ಅನ್ನು ಸಿದ್ಧಪಡಿಸಿದ್ದು ತಂತ್ರಾಂಶದ ಮೂಲಕ ಕಳೆದುಹೋದ ಮೊಬೈಲ್ ಅನ್ನು ಪತ್ತೆ ಮಾಡಬಹುದು। ಆದರೆ ಇದಕ್ಕೆ ಕೆಲವು ಪ್ರಕ್ರಿಯೆಗಳಿದ್ದು ಅವುಗಳನ್ನು ಕಡ್ಡಾಯವಾಗಿ ವರ್ತಿ ಮಾಡಬೇಕಾಗುತ್ತದೆ। ಮೊಬೈಲ್ ಕಳೆದುಕೊಂಡ ತಕ್ಷಣ ಯಾರೂ ಕೂಡ ಪೊಲೀಸ್ ಠಾಣೆಗೆ ಹೋಗಬೇಕೆಂದಿಲ್ಲ। ಇಂತ ಜಾಗದಲ್ಲಿಯೇ ಕೆಲವು ಮಾಹಿತಿಯನ್ನು ಆಪ್ನಲ್ಲಿ ಭರ್ತಿ ಮಾಡಿದರೆ ಸಾಕು, ಸುಲಭವಾಗಿ ನಿಮ್ಮ ಮೊಬೈಲ್ ಮತ್ತೆ ನಿಮ್ಮ ಕೈ ಸೇರಬಹುದು ಎಂದು ತಿಳಿಸಿದರು। ಬೇರೆಯವರ ಅಥವಾ ಸಂಬಂಧಿಕರ ಮೊಬೈಲ್ ಮೂಲಕ ಪೊಲೀಸ್ ಇಲಾಖೆಯು 8277969900 ಈ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಅನ್ನು ಕಳಿಸಬೇಕು। ತಕ್ಷಣವೇ ಮೊಬೈಲ್ ವಾಟ್ಸ್ಆಪ್ನ ಒಂದು ಲಿಂಕ್ ಸಂದೇಶ ಬರುತ್ತೆ। ಆ ಲಿಂಕ್ ಅನ್ನು ಓಪನ್ ಮಾಡಿ ತಮ್ಮ ಕಳೆದುಹೋದ ಮೊಬೈಲ್ ಸಂಖ್ಯೆಯನ್ನು ಸೇರಿಸಿದಂತೆ ಕೆಲವು ಮಾಹಿತಿಯನ್ನು ಭರ್ತಿ ಮಾಡಬೇಕು। ಆಗ ಭರ್ತಿ ಮಾಡಿದ ಮಾಹಿತಿಯ ಮೇರೆಗೆ ದೂರು ದಾಖಲಾಗುತ್ತೆ। ಈ ದೂರಿನ ಪ್ರಕಾರ ಕಳೆದುಹೋದ ಮೊಬೈಲ್ ಕೆಲವು ತಂತ್ರಾಂಶದ ಪ್ರಕ್ರಿಯೆಯ ಮೂಲಕ ಹುಡುಕಿಕೊಳ್ಳಲಾಗುತ್ತದೆ। ಒಂದು ವೇಳೆ ಪತ್ತೆಯಾಗದೇ ಇದ್ದಲ್ಲಿ ಆ ಮೊಬೈಲ್ ಅನ್ನು ಬ್ಲಾಕ್ ಮಾಡಲಾಗುತ್ತದೆ। ಇದು ಜಾಗದಲ್ಲಿಯೇ ಗದಗ ಪೊಲೀಸರಿಂದ ಹೊಸದೊಂದು ಪ್ರಯೋಗವಾಗಿದೆ ಎಂದು ಅವರು ಹೇಳಿದ್ದಾರೆ। ಇನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ಹೊಸ ತಂತ್ರಾಂಶದ ಕ್ರಮವನ್ನು ಕೈಗೊಂಡ ಗದಗ ಪೊಲೀಸ್ ಇಲಾಖೆಗೆ ಸ್ಥಳೀಯರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ। ಈ ಆಪ್ ಅನ್ನು ರಾಜ್ಯದ ಎಲ್ಲಾ ಕಡೆಗಳಲ್ಲಿ ಬಳಸುವಂತೆ ನೋಡಿಕೊಂಡಲ್ಲಿ ಮೊಬೈಲ್ ಕಳ್ಳತನದ ಪ್ರಕರಣ ಮತ್ತಷ್ಟು ಕಡಿಮೆಯಾಗಬಹುದು। ಅದಲ್ಲದೆ ಜನರಿಗೆ ಪೊಲೀಸ್ ಠಾಣೆಯ ಮೆಟ್ಟಿಲೇರುವ ಪ್ರಸಂಗ ಕೂಡ ತಪ್ಪಬಹುದು। ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ।